ಕಿಚ್ಚನನ್ನ ಐಯನ್ ಲೆಗ್ ಎಂದಿತ್ತು ಗಾಂಧಿನಗರ. ಸುದೀಪ್ಗೆ ಅಂದು ಹಿಡಿದಿತ್ತು ಸೋಲಿನ ಗರ. ಸುದೀಪ್ ಇದೊಂದು ಹೆಸರು ಅವರ ಅಭಿಮಾನಿಗಳಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಹೆಮ್ಮೆ ಮೂಡಿಸುತ್ತೆ. ಇಂಥ ಕಲಾವಿದ ಸ್ಯಾಂಡಲ್ವುಡ್ನಲ್ಲಿ ಇದ್ದಾರಲ್ಲ ಅನ್ನೋದೇ ಖುಷಿ ತರುತ್ತೆ. ಇವರು ಮಾಡುವ ಪ್ರತಿ ಸಿನಿಮಾದಲ್ಲಿ ಏನಾದ್ರೊಂದು ಹೊಸತನ ಇದ್ದೇ ಇರುತ್ತೆ. ವರ್ಷಕ್ಕೆ ಒಂದೇ ಸಿನಿಮಾದಲ್ಲಿ ನಟಿಸಿದ್ರು ಅದಕ್ಕೊಂದು ಜೋಶ್ ನೀಡ್ತಾರೆ ಕಿಚ್ಚ. ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ನಲ್ಲೂ ಕಿಚ್ಚಿನ ಹವಾ ಎದ್ದಿದೆ. ಹಾಲಿವುಡ್ನ ದಿ ರೈಸನ್ ಸಿನಿಮಾದಲ್ಲಿ ಕಮಾಂಡರ್ ಪಾತ್ರಕ್ಕೆ ಬಣ್ಣ ಹಚ್ಚುತ್ತಿದ್ದಾರೆ. ಅಲ್ಲಿಗೆ ಸುದೀಪ್ ಕೇವಲ ಕನ್ನಡ ನಟನಾಗದೆ ಗ್ಲೋಬಲ್ ಹೀರೋ ಆಗಿ ಮೆಚ್ಚಲಿದ್ದಾರೆ. ಇದು ಸುದೀಪ್ ಬದುಕಿನ ಇತ್ತೀಚಿನ ಕತೆ, ಯುದ್ಧದಲ್ಲಿ ಗೆದ್ದ ಮೇಲಿನ ವೀರಗಾಥೆ. ಆದ್ರೆ ಅದೊಂದು ಕಾಲ ಇತ್ತು. ಕನ್ನಡ ಚಿತ್ರರಂಗದ ಕೆಲವರು ಕಿಚ್ಚನನ್ನ ಐಯನ್ ಲೆಗ್ ಅಂತ ಕರೀತಾ ಇದ್ರು. ಸುದೀಪ್ ಸಿನಿಮಾದ ಮುಹೂರ್ತ ಆಗುತ್ತೆ ಅಂದ್ರೆ ರಿಲೀಸ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಇವರು ನಟಿಸಿದ ಸಿನಿಮಾಗಳು ನಿರ್ಮಾಪಕರಿಗೆ ದುಡ್ಡು ಮಾಡುವುದಿಲ್ಲ ಅಂತ ಕಾಲೆಳಿತಾ ಇದ್ರು. ಅದಕ್ಕೆ ಕಾರಣ ಇಲ್ಲದಿಲ್ಲ. ಇದು ಸುಮಾರು 20 ವರ್ಷಗಳ ಹಿಂದಿನ ಕತೆ. ಸುದೀಪ್ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳಲು ಒದ್ದಾಡ್ತಾ ಇದ್ರು. ಹೇಗಾದ್ರೂ ಮಾಡಿ ಹೀರೋ ಆಗುವ ಕನಸು ಕಾಣ್ತಾ ಇದ್ರು. ಒಳ್ಳೆ ಹೈಟು ಪರ್ಸನಾಲಿಟಿ ಇಟ್ಟುಕೊಂಡಿದ್ದ ಸುದೀಪ್ಗೆ ಅಷ್ಟು ಬೇಗ ಉದ್ಯಮ ಒಳಗೆ ಬಿಟ್ಟುಕೊಂಡಿಲ್ಲ. ಸುದೀಪ್ ನಾಯಕರಾಗಿದ್ದ ಒಂದು ಸಿನಿಮಾ ಮುಹೂರ್ತ ಆಗಿದ್ದೇ ಬಂತು. ಅದ್ಯಾವ ಕಾರಣಕ್ಕೋ ಏನೋ ಅದು ಮುಂದುವರಿಲಿಲ್ಲ. ಅಬ್ಬಾಯಿ ನಾಯ್ಡು ನಿರ್ಮಿಸಿದ ತಾಯವ ಸಿನಿಮಾ ರಿಲೀಸ್ ಆಯ್ತು. ಆದ್ರೆ ಯಾವ ಪರಿ ಸೋತು ಹೋಯ್ತು ಅಂದ್ರೆ ಆಗಲೇ ಕಿಚ್ಚನನ್ನ ಐಯನ್ ಲೆಗ್ ಅಂತ ಗಾಂಧಿನಗರ ಹೆಸರಿಟ್ಟಿತ್ತು. ಅದೊಂದು ಸೋಲು ಕಿಚ್ಚನನ್ನ ಹೈರಾಣು ಮಾಡಿದ್ದು ಸುಳ್ಳಲ್ಲ. ಹೆಚ್ಚು ಕಮ್ಮಿ 1 ವರ್ಷ ಸುದೀಪ್ ಮನೆ ಬಿಟ್ಟು ಆಚೆ ಬರಲಿಲ್ಲ, ಯಾರಿಗೂ ಮುಖ ತೋರಿಸಲಿಲ್ಲ. ಮತ್ತೆ ಮತ್ತೆ ಆ ಸೋಲು ಅವರನ್ನ ಕಾಡ್ತಾ ಇತ್ತು. ಆಗ ಸುನಿಲ್ ಕುಮಾರ್ ದೇಸಾಯಿಯ ಪರಿಚಯವಾಯಿತು. ಹೊಚ್ಚ ಸಿನಿಮಾದಿಂದ ಕಿಚ್ಚ ಬೆಳೆದರೆಲ್ಲ ಆಕಾಶದಷ್ಟು. ಹಾಲಿವುಡ್ ಕೂಡ ಹೇಳುತ್ತಿದೆ ಮಾಣಿಕ್ಯನೇ ಬೆಸ್ಟ್. ತರ್ಕ ಉತ್ಕರ್ಷ ನಮ್ಮೂರ ಮಂದಾರ ಹೂವೆ ನಿಷ್ಕರ್ಷ ಬೆಳದಿಂಗಳ ಬಾಲಿಯಂತಹ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದ ದೇಸಾಯಿ ಆ ಕಾಲಕ್ಕೆ ಸ್ಟಾರ್ ಡೈರೆಕ್ಟರ್. ಹೀರೋ ಯಾರೇ ಆಗಿದ್ರು ದೇಸಾಯಿ ಬ್ರ್ಯಾಂಡ್ ಹೆಸರೇ ಜನರನ್ನ ಥಿಯೇಟರ್ಗೆ ಸೆಳಿತಾ ಇತ್ತು. ಅಷ್ಟೊಂದು ಪವರ್ ಅವರ ಸಿನಿಮಾಗಳಿಗೆ ಇರ್ತಾ ಇತ್ತು. ರಮೇಶ್ ಹೀರೋ ಆಗಿದ್ದ ಪ್ರತ್ಯರ್ಥ ಸಿನಿಮಾದಲ್ಲಿ ಕಿಚ್ಚನಿಗೆ ಒಂದು ಪಾತ್ರ ಕೊಟ್ಟರು ದೇಸಾಯಿ. ಕೆಲವೇ ದೃಶ್ಯಗಳಲ್ಲಿ ಕಾಣಿಸಿಕೊಂಡ್ರು, ಅದರಲ್ಲೇ ಸಖತ್ತಾಗಿ ಮಿಂಚಿದ್ರು ಸುದೀಪ್. ಆಗ ಸುದೀಪ್ ತಂದೆ ಸಂಜೀವ್ ಮಗನಿಗಾಗಿ ಒಂದು ಸಿನಿಮಾ ನಿರ್ಮಿಸಲು ರೆಡಿಯಾದ್ರು. ಆ ಸಿನಿಮಾನೇ ಸ್ಪರ್ಶ, ದೇಸಾಯಿ ನಿರ್ದೇಶಕ. ಅದ್ದೂರಿಯಾಗಿ ನಿರ್ಮಾಣವಾದ ಸ್ಪರ್ಶ ಕಿಚ್ಚನ ಬದುಕಿಗೆ ಬ್ರೇಕ್ ಕೊಡುತ್ತೆ ಅಂತ ಎಲ್ಲರೂ ತಿಳಿದಿದ್ರು. ಅಫ್ಕೋರ್ಸ್ ಆ ಸಿನಿಮಾದಿಂದನೇ ಕಿಚ್ಚ ಹೀರೋ ಆಗಿದ್ದು ನಿಜ. ಜನರು ಈ ಹುಡುಗನ ಪ್ರತಿಭೆಯನ್ನ ಗುರುತಿಸಿದ್ದು ಸತ್ಯ. ಆದ್ರೆ ಈ ಸಿನಿಮಾ ರಿಲೀಸ್ ಆದ ಕೆಲವೇ ವಾರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿಬಿಟ್ಟ. ಇಡೀ ಚಿತ್ರರಂಗ ಬಂದಾಯ್ತು, ಥಿಯೇಟರ್ಗಳು ಮುಚ್ಚಿದ್ವು. ರಾಜ್ ಮತ್ತೆ ಮರಳಿದ ಬಳಿಕ ಎಲ್ಲಾ ಥಿಯೇಟರ್ ಓಪನ್ ಆದ್ವು. ಅಷ್ಟರಲ್ಲಿ ಜನರು ಸ್ಪರ್ಶ ಸಿನಿಮಾ ಮರ್ತಿದ್ರು. ಸುದೀಪ್ ಗೆದ್ದು ಸೋತಿದ್ದರು. ಸೇತು ಇದು ತಮಿಳು ಸಿನಿಮಾ. ವಿಕ್ರಮ್ ಹೀರೋ ಆಗಿದ್ದ ಇದು ಚಿಕ್ಕ ಬಜೆಟ್ ನಲ್ಲಿ ನಿರ್ಮಾಣವಾಗಿದ್ರು, ಸೂಪರ್ ಹಿಟ್ ಆಗಿತ್ತು. ಅದನ್ನೇ ಕನ್ನಡದಲ್ಲಿ ರಿಮೇಕ್ ಮಾಡಲು ನಿರ್ಮಾಪಕ ರೆಹಮಾನ್ ನಿರ್ಧರಿಸಿದ್ರು. ಓಂ ಪ್ರಕಾಶ್ ರಾವ್ ನಿರ್ದೇಶಕರಾಗಿದ್ರು. ಕನ್ನಡದಲ್ಲಿ ಆ ಸಿನಿಮಾಕ್ಕೆ ಹುಚ್ಚ ಅಂತ ಹೆಸರಿಟ್ರು. ಅದು ರಿಲೀಸ್ ಆಗಿದ್ದೇ ತಡ. ಸುದೀಪ್ ನಾಡಿನ ಮನೆ ಮಾತಾದ್ರು. ಹುಚ್ಚನಾಗಿ ಎಲ್ಲರ ಮನಸ್ಸನ್ನ ಗೆದ್ದಿದ್ರು. ಕಿಚ್ಚನ ಒಳಗಿದ್ದ ಅಭಿನಯದ ಕಿಚ್ಚು ಕನ್ನಡಿಗರಿಗೆ ಹುಚ್ಚು ಹಿಡಿಸಿತ್ತು. ಅಲ್ಲಿಂದ ಸುದೀಪ್ ಹಿಂತಿರುಗಿ ನೋಡ್ಲಿಲ್ಲ. ಚಂದು ವಾಲಿಯಿಂದ ಹಿಡಿದು ಇತ್ತೀಚಿನ ರನ್ನಾ ಮಾಣಿಕ್ಯ ಹೆಬ್ಬುಲಿವರೆಗೆ ಸುದೀಪ್ ಧಗಧಗಿಸ್ತಾ ಹೋದ್ರು. ಮಯಾಟೋಗ್ರಾಫ್ ಸಿನಿಮಾದಿಂದ ನಿರ್ದೇಶಕರಾದ್ರು, ಸಿನಿಮಾ ನಿರ್ಮಾಣಕ್ಕೆ ಇಳಿದ್ರು, ಗಾಯಕರಾಗಿ ಫೇಮಸ್ ಆದ್ರು, ಕ್ರಿಕೆಟ್ ನಲ್ಲೂ ತೊಡಗಿಸಿಕೊಂಡ್ರು. ಹಿಂದಿಯ ರನ್ ಫೋಂಕ್ ಸಿನಿಮಾಗಳಿಂದ ಬಾಲಿವುಡ್ ಗೆ ಹಾರಿದ್ರು. ರಾಜಮೌಳಿ ನಿರ್ದೇಶನದ ತೆಲುಗಿನ ಈಗ ಸಿನಿಮಾ ಇವರನ್ನ ಜಗತ್ತಿನಾದ್ಯಂತ ಪರಿಚಯಿಸಿತ್ತು. ತಮಿಳಿನ ಪುಲಿ ಸಿನಿಮಾ ಕೂಡ ಹಿಟ್ ಆಯ್ತು.
ಹಾಲಿವುಡ್ನ ದಿ ರೈಸನ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿಯೇ ಬಿಗ್ ಬಾಸ್ ಫಿನಾಲಿಯಲ್ಲಿ ಸ್ಪರ್ಧಿಯಾಗಿದ್ದ ಜಗನ್ ಐರನ್ ಲೆಗ್ ಎನ್ನುವ ವಿಷಯದ ಬಗ್ಗೆ ಹೇಳಿಕೊಂಡ್ರು. ಯಾವ ಗಾಂಧಿನಗರ ಕಿಚ್ಚನ್ ಅನ್ನ ಐರನ್ ಲೆಗ್ ಅಂತ ಕರೆಯುತ್ತಿತ್ತೋ, ಅಹಂಕಾರಿ ಅಂತ ಕಾಲೆಳಿತಾ ಇತ್ತೋ, ಇಂದು ಅದೇ ಸುದೀಪ್ ಅವರನ್ನೆಲ್ಲ ಪಕ್ಕಕ್ಕೆ ಸರಿಸಿ ಇಲ್ಲಿಯವರೆಗೆ ಬೆಳೆದು ನಿಂತಿದ್ದಾರೆ. ಸ್ಯಾಂಡಲ್ವುಡ್ಗೆ ಮಾತ್ರ ಅಲ್ಲ, ಭಾರತೀಯ ಸಿನಿರಂಗಕ್ಕೆ ಹೆಸರು ತಂದಿದ್ದಾರೆ ಮತ್ತು ತರ್ತಾ ಇದ್ದಾರೆ. ವರ್ಷಕ್ಕೆ ಒಂದೇ ಸಿನಿಮಾ ಮಾಡಿದ್ರೂ ಜನರು ಅವರನ್ನ ಇಷ್ಟಪಡ್ತಾರೆ, ಸಿನಿಮಾ ಗೆಲ್ಲಿಸ್ತಾರೆ. ಒಬ್ಬ ಕಲಾವಿದನಾಗಿ ಮಾತ್ರ ಅಲ್ಲ, ಅಸಹಾಯಕರಿಗೆ ಸಹಾಯ ಮಾಡುವಲ್ಲೂ ಕಿಚ್ಚ ಎತ್ತಿದ ಕೈ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎನ್ನುವಂತೆ ಸದ್ದಿಲ್ಲದೆ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಒಬ್ಬ ಕಲಾವಿದ ಇನ್ನೇನ್ ಮಾಡಬೇಕು ಹೇಳಿ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.